ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಧ್ಯಾನ ಮಾಡುವಾಗ ಮನಸ್ಸನ್ನು ನಿಲ್ಲಿಸಲು ಏನು ಮಾಡಬೇಕು? ಧ್ಯಾನ ಮಾಡಬೇಕಾದರೆ ಮನಸ್ಸನ್ನು ನಿಲ್ಲಿಸಲು ನಾವು ಪ್ರತಿದಿನ ಮನಸ್ಸಿಗೆ ಅಭ್ಯಾಸ ಮಾಡಿಸ್ಬೇಕು. ಒಂದಿನ ಯಾವತ್ತೋ ಕೂತ್ಕೊಂಡ್ಬಿಟ್ಟು ಹೇ ಮನಸ್ಸು ನನ್ನ ಮಾತು ಕೇಳ್ತಾ ಇಲ್ಲ ರೀ, ಅಲ್ಲಿ ಕೇಂದ್ರೀಕರಣ ಮಾಡಲಿಕ್ಕೆ ಆಗ್ತಾ ಇಲ್ಲ ರೀ, ಆ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ರೀ ಅಂತಂದ್ಬಿಟ್ರೆ ಹೇಗೆ? ಅದಕ್ಕೆ ತಯಾರಿ ಕೊಡಬೇಕು. ನಾವು ನೀನು ನಿಲ್ಲಬೇಕು, ಇಲ್ಲಿ ನಿಲ್ಲಬೇಕು, ಇಲ್ಲಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ನಾವು ತಯಾರಿ ಕೊಡಬೇಕು. ಈ ಕಾಡಲ್ಲಿರೋ ಮಂಗನ್ನ ತೊಗೊಂಬಂದು ನಾವು ಅದಕ್ಕೆ ಪ್ರಾಕ್ಟೀಸ್ ಮಾಡಿಸಿ 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 ನಾವು ಹೆಂಗೆ ಹೇಳ್ತೀವೋ ಹಂಗೆ ಕೇಳೋ ಥರ ಮಾಡ್ಕೊಳ್ಳಲ್ವ? ನಾವು ನೋಡಿದ್ದೀವಲ್ಲ, ನಾವು ಸರ್ಕಸ್ಸಲ್ಲಿ ನೋಡ್ತೀವಿ, ಕೆಲವರು ಕೋತಿ ಹಾಡಿಸೋರೆಲ್ಲ ಬರ್ತಾರೆ. ಆ ಕೋತಿ ಹಾಡಿಸೋರು ಅದನ್ನೆಲ್ಲಿಂದ ತಂದರು? ಆ ಕೋತಿನ, ಆ ಮಂಗನ್ನು ಅವರು ಕಾಡಲ್ಲಿ ಇಟ್ಕೊಂಬಂದರು. ಕಾಡಲ್ಲಿ ಇಟ್ಕೊಂಡು ಬಂದಂತಹ ಮಂಗನ ಏನು ಮಾಡಿದ್ರು, ಅವರು ತನ್ನ ಮಾತನ್ನು ಕೇಳೋ ರೀತಿನಲ್ಲಿ ಮಾಡ್ಕೋಬೇಕು ಅಂದರೆ ಏನು ಒಂದಿನದಲ್ಲಾಯ್ತಾ ಅದು, ಅದು ಎರಡು ದಿನದಲ್ಲಾಯ್ತಾ? ಅವರು ತಿಂಗಳುಗಟ್ಟಲೆ ತೊಗೊಂಡಿರ್ತಾರೆ, ತಿಂಗಳುಗಟ್ಟಲೆ ತೊಗೊಂಡು ಅದಕ್ಕೆ ಅಭ್ಯಾಸ ಮಾಡಿಸಿ 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 ಅದ್ರ ಮಾತನ್ನು ಕೇಳೋ ಥರ ಮಾಡ್ಕೊಂಡು. ಅದೇ ರೀತಿ ಈ ಮನಸ್ಸೂ ಕೂಡ ಒಂದು ಮಂಗ. ಈ ಮಂಗನನ್ನು ಹಿಡಿದಿಡಬೇಕು, ನಾವೀಗ ಹಿಡ್ದಾಕ್ಬೇಕು. ಈಗ ಅದು ಹೇಗೆ ಅಂತಂದರೆ, ಒಂದು ನಿಮಿಷ ಇರಲ್ಲ ಮನಸ್ಸು, ಮಂಗನ ಥರ ಆಡ್ತದೆ. ಈ ಮನಸ್ಸು ಎಲ್ಲಿರ್ತದೆ ಅಂತಂದರೆ ನಮ್ಮ ಆತ್ಮದ ಒಳಗಡೆ ಇರ್ತದೆ. ಆತ್ಮದ ಒಳಗಡೆ ಮನಸ್ಸು ಮತ್ತು ಬುದ್ಧಿ ಇವೆರಡು ಜೊತೆಯಲ್ಲಿರ್ತವೆ. ಆತ್ಮದ ಗೆಳೆಯರು ಅಂದರೆ ಆತ್ಮದ ಎರಡು ಅಂಗಗಳಿದು, ಆತ್ಮದ ಅವಯವಗಳಿವೆ, ಎರಡು ಅಂಗಗಳಿವು. ಇವು ಆತ್ಮದ ಜೊತೆ ಇದ್ದರೆ ಮಾತ್ರ ನಮಗೆ ಈ ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವೆರಡೂ ಅವಾಗವಾಗ ಕೈ ಕೊಡ್ತಾ ಇರ್ತವೆ ನಮ್ಮ ಆತ್ಮಕ್ಕೆ. ಇವೆರಡೂ ಅವಾಗವಾಗ ಕೈ ಕೊಡ್ತಾ ಇರ್ತವೆ. ಕೈ ಕೊಡ್ತದೆ ಅಂತಂದರೆ ಕಂಟ್ರೋಲಿಗೆ ಸಿಕ್ಕೋದಿಲ್ಲ. ಹೀಗಾಗಿ ತಪ್ಪು ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದು, ತಪ್ಪು ತಪ್ಪು ವಿಚಾರಗಳಿಗೆ ನಾವು ಕೈ ಹಾಕುವಂಥದ್ದು, ಆಮೇಲೆ ಜಡ್ಜ್ಮೆಂಟ್ಗಳು ತಪ್ಪು ತಪ್ಪು ಅಂದರೆ ನಾವು ತಗೊಳ್ಳೋ ನಿರ್ಧಾರಗಳು ತಪ್ಪಾಗೋದಕ್ಕೆ ಕಾರಣ ಏನು ಅಂತಂದರೆ, ಈ ಮನಸ್ಸು ಮತ್ತು ಬುದ್ಧಿ ಇವೆರಡೂ ಕೂಡ ಆತ್ಮದ ಜೊತೆ ಸರಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳಲ್ಲ, ಜಗಳಗಳು ಮಾಡ್ಕೋತವೆ, ಅವು ಕೋಪರೇಷನ್ ಇರೋದಿಲ್ಲ ಒಂದಕ್ಕೊಂದು. ಈ ಕೋಪರೇಷನ್ ಇತ್ತು ಅಂತಂದರೆ ಅಂಥ ಆತ್ಮ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತದೆ. ಆದರೆ ಆತ್ಮ ನೋಡ್ರಿ, ಈ ಆತ್ಮ ತನ್ನ ಸಂಸ್ಕಾರದ ಏನು ನಮ್ದಕ್ಕೆ ಮೊದಲಿನ ಹಿಂದಿನ ಜನ್ಮದ ಸಂಸ್ಕಾರ ಆತ್ಮದಲ್ಲಿರ್ತದಲ್ಲ, ಅದ್ರ ಜೊತೆಗೆ ಈ ಶರೀರದಲ್ಲಿರ್ತಕ್ಕಂಥ ಪಂಚ ಇಂದ್ರಿಯಗಳು, ಅಂತಃಕರಣಗಳು, ಜೊತೆಗೆ ಈ ಮನಸ್ಸು, ಈ ಬುದ್ಧಿ, ಈ ಚಿತ್ತ, ಈ ಭಾವ ಇವೆಲ್ಲವನ್ನು ಕೂಡ ಜೊತೆ ಹಾಕ್ಕೊಂಡು ಒಂದು ಆತ್ಮ ಕೆಲಸ ಮಾಡಬೇಕು. ಇವಾಗ ನಮ್ಮ ಧ್ಯಾನದಲ್ಲಿ ನಮಗೆ ಬೇಕಾಗಿರೋದೇನು? ನಮಗೆ ಆತ್ಮಜ್ಞಾನ, ನಾನು ಆತ್ಮ ಅಂತಕ್ಕಂಥ ತಿಳ್ಕೊಳ್ಬೇಕು ಅಂತಂದರೆ ನಾವು ಜ್ಞಾನ ಮಾಡ್ತೀವಿ. ಆ ಧ್ಯಾನ ಮಾಡಬೇಕು ಅಂತಂದರೆ ಏನು, ಆತ್ಮದ ಮೇಲೆ ನಮ್ಮ ಮನಸ್ಸನ್ನು ಇಡಬೇಕು, ಮನಸ್ಸನ್ನು ಅಲ್ಲೇ ಕುಂಡ್ರಿಸ್ಬೇಕು. ಎಲ್ಲೂ ಹೋಗಬೇಡ, ಇಲ್ಲ ಕೂತ್ಕೋ ಅಂತ ಹೇಳ್ಬಿಟ್ಟು ನಾವು ಕುಂಡ್ರಿಸ್ಬೇಕು. ನಾವು ಕುಂಡ್ರಿಸ್ತೀವಿ, ಅದು ಎದ್ದೆದ್ದು ಹೊಡೋಗ್ತಾ ಇರ್ತದೆ, ಆ ಕಡೆ ಈ ಕಡೆ ಈ ಕಡೆ. ಅಲ್ಲೇನೋ ಒಂದು ಸ್ವಲ್ಪ ಧ್ಯಾನ ಕೂತಿರ್ತೀವಿ, ಆಚೆ ಒಂದೇನೋ ಶಬ್ದ ಆಯಿತು ಅಂತಂದರೆ ಓ ಅವ್ರು ಬಂದ್ರೇನೋ, ಇವ್ರು ಬಂದ್ರೇನೋ, ಇವ್ರು ಬರಬೇಕಾಯಿತು, ಅವ್ರು ಬರಬೇಕಾಯಿತು, ಅವ್ರು ಆ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಬರಬೇಕಾಯಿತು, ಈ ಕೆಲಸ ಹೇಳೋಕ್ಕೆ ಬರಬೇಕಾಯಿತು. ಅದು ಹೋಗ್ತಾ ಇರ್ತೈತೆ, ಹಿಂದಿಂದ 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 ಅದೇ ಅದೇ ಸೃಷ್ಟಿ ಮಾಡಿಕೊಂಡು, ಅದು ಏನೂ ಇಲ್ಲ ಅಂದ್ರೂ ಕೂಡ ಅದೇ ವಿಷಯಗಳನ್ನು ಸೃಷ್ಟಿ ಮಾಡಿಕೊಂಡು ಹೋಗ್ತಾನೆ ಇರ್ತದೆ, ಹೋಗ್ತಾನೆ ಇರ್ತದೆ. ಸರಿ, ಅವ್ನು ಹಿಡ್ಕೊಂಬರ್ತೀವಿ, ಹಿಡ್ಕೊಂಬಂದು ಕುಂಡಿಸ್ತೀವಿ, ಮತ್ತೆ ಧ್ಯಾನಕ್ಕೆ ಹೋಗ್ತೀವಿ, ಮತ್ತೆ ನಮಗೆ ಅಲ್ಲಿ ಫೋಕಸ್ ಮಾಡ್ತೀವಿ, ಆ ಪಾಯಿಂಟಿಗೆ ಬರ್ತೀವಿ. ಪಾಯಿಂಟಿಗೆ ಬಂದರೆ ಮನೆ ಒಳಗಡೆ ಇನ್ಯಾರೋ ಯಾವುದೋ ಒಂದು ಶಬ್ದ ಕೇಳಿಸ್ತದೆ, ಓ ನಾನಲ್ಲಿ ಏನೋ ಒಂದು ಕೆಲಸ ಬಿಟ್ಟು ಬಂದುಬಿಟ್ಟಿದ್ದೆ, ಅದು ಏನಾಯಿತು, ಅದು ಏನು ಹೋಯಿತು, ಅದು ಏನಾಗ್ಬಿಡ್ತದೋ, ಅದು ಹೆಂಗಾಗ್ಬಿಡ್ತದೋ, ಏನು ಅನಾಹುತ ಆಗ್ಬಿಡ್ತದೋ, ನಾನು ಅಲ್ಲಿ ಬೇಗ ಹೋಗಬೇಕು, ತಿರ್ಗಿ ಅಲ್ಲಿ ಹೊಡೋಗುತ್ತೆ ಬರ್ಸ್, ತಿರ್ಗಿ ಅದನ್ನು ಅಲ್ಲಿಂದ ಹಿಡ್ಕೊಂಬ ಮತ್ತೆ ಕುಂಟಿಸ್ಬೇಕು. ಸೊ ಇದು ಎಂಥ ಸರ್ಕಸ್ ನೋಡ್ರಿ. ಆದ್ರೂ ಕೂಡ ನಾವು ಗೆಲ್ತೇವೆ, ನಾವು ಸೋಲೋದಿಲ್ಲ, ನಾವು ಗೆದ್ದೇ ಗೆಲ್ತೀವಿ. ನಮಗೂ ಹಠ ಇರಬೇಕು. ಆ ಕೋತಿ ಹಾಡಿಸೋನು ಹೆಂಗೆ ಮಂಗನ ಹಿಡ್ಕೊಂಡು ಬಂದು, ಕಾಡದಿಂದ ಹಿಡ್ಕೊಂಡು ಬಂದು ತನ್ನ ಮಾತನ್ನು ಕೇಳೋ ರೀತಿಯಲ್ಲಿ ಮಾಡಿಕೊಂಡು ಕೊನೆಗೆ ಅದರಿಂದಲೇ ಅವನು ಜೀವನ ಮಾಡ್ತಾನೆ, ಅವನು ಸಾಧಕನಾಗ್ತಾನೆ, ಅವನು ಸಾಧಿಸಿ ನೋಡಿಸ್ತಾನೆ. ಆ ಮಂಗವನನ್ನು ಹೆಂಗೆ ಅವನು ಗೆದ್ದನೋ ಹಾಗೆ ಈ ಮನಸ್ಸನ್ನು ನಾವು ಈಗ ಗೆಲ್ಲಬೇಕು. ಅದಕ್ಕೆ ನಮ್ಮ ಶರಣರು ಏನು ಮಾಡಿದ್ರು ಅಂತಂದರೆ ಲಿಂಗ ಕೊಟ್ಬಿಟ್ರು, ಶಿವಯೋಗ ಮಾಡಲಿಕ್ಕೆ ಲಿಂಗ ಕೊಟ್ಬಿಟ್ರು. ಆ ಲಿಂಗವನ್ನು ನಾವು ನೋಡ್ತಾ 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 ಮನಸ್ಸು ಹೆಚ್ಚು ಆಚೆಗೆ ಹೋಗೋದಿಲ್ಲ, ಕಣ್ಣು ತೆರೆದಿರ್ತದೆ. ಕಣ್ಣು ಮುಚ್ಚಿದಾಗ ಮನಸ್ಸಿಗೆ ಭಾಳ ಖುಷಿ, ಎಲ್ಲೆಂದ್ರೆ ಅಲ್ಲಿ ಓಡೋಗಿಬಿಡ್ತದೆ. ಆದರೆ ಕಣ್ಣು ತೆರೆದಿರ್ತದೆ,
ನಾವು ಶಿವಯೋಗದಲ್ಲಿ ಲಿಂಗವನ್ನು ನೋಡ್ತಾ ಇರ್ತೀವಿ. ಲಿಂಗದಲ್ಲಿ ಒಂದು ಬೆಳಕಿನ ಬಿಂದುವನ್ನು ನಾವು ನೋಡ್ತಾ ಇರ್ತೀವಿ. ಆ ಬೆಳಕಿನ ಬಿಂದು ಹೆಂಗಿರ್ತದೆ ಅಂದರೆ ಅದು ಪ್ರಕಾಶಮಾನವಾಗಿರ್ತದೆ. ಆ ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕಿಗೆ ಉಸಿರು ಜೊತೆಗೆ ಈ ಮನಸ್ಸು ಇವೆರಡೂ ಕೂಡ ಅಲ್ಲಿ ಕೇಂದ್ರೀಕರಣ ಆಗೋದಕ್ಕೆ ಆ ಪಾಯಿಂಟು ಆ ಬೆಳಕಿನ ಪಾಯಿಂಟು ಬಹಳ ಸಹಕಾರಿಯಾಗುತ್ತೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ ನಮ್ಮ ಶರಣರು ಈ ಶಿವಯೋಗ ಮಾಡುವಾಗ ಆಲಿ ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನ ನಿಲ್ಲುವುದು, ಮನ ನಿಲೆ ಬಿಂದು ನಿಲ್ಲುವುದು ಅಂತ ಹೇಳ್ತಾರೆ. ಅಂದರೆ ಈ ಶಿವಯೋಗ ಮಾಡುವಾಗ ನಮ್ಮ ಕಣ್ಣು ರೆಪ್ಪೆ ಹೊಡಿದಂಗೆ ಆ ಕಣ್ಣನ್ನು ಅಲ್ಲಿ ಕೇಂದ್ರೀಕರಿಸಬೇಕು. ಅಂದರೆ ಲಿಂಗದಲ್ಲಿ ಕಾಣುವಂತಹ ಬೆಳಕು ಅದು ಪರಮಾತ್ಮ ಶಿವ ಅಂತ ತಿಳ್ಕೊಂಡು ಅಲ್ಲಿ ಕೇಂದ್ರೀಕರಿಸಬೇಕು. ಅದು ಪರಮಾತ್ಮ ಶಿವ ಅಂತ ನಾವು ತಿಳ್ಕೊಂಡ ತಕ್ಷಣನೇ ಅಲ್ಲಿ ಒಂದು ವಿಶೇಷವಾದಂತಹ ಪ್ರಜ್ಞೆ ಮತ್ತು ಒಂದು ಭಯ ಒಂದು ಭಕ್ತಿ ಎಲ್ಲವೂ ಕೂಡ ಸ್ಟಾರ್ಟ್ ಆಗುತ್ತೆ. ನಮಗೆ ಪರಮಾತ್ಮನನ್ನೇ ನಾವು ನೋಡ್ತಾ ಇದ್ದೀವಿ ಅಂತ ಅಂದಾಗ ಈ ಉಸಿರು ಗಿಸಿರು ಎಲ್ಲ ಕೂಡ ಸ್ವಲ್ಪ ಸ್ತಬ್ಧ ಆಗ್ತವೆ, ಸ್ವಲ್ಪ ಹೆದರ್ಕೊಳ್ತವೆ, ದೇವರು ಅಂದ ತಕ್ಷಣಕ್ಕೆ ಹೆದರ್ಕೊಳ್ತವೆ. ಆ ಬೆಳಕನ್ನು ನೋಡ್ತಾ ನಮ್ಮ ಕಣ್ಣಿನ ರೆಪ್ಪೆ ನಿಂತೋಗ್ಬಿಡ್ತದೆ. ಅಂತಂದರೆ ಕಣ್ಣು ಹಾಲಿ ಹಾಲಿ ಅಂತಂದರೆ ಕಣ್ಣು ಗುಡ್ಡೆ ಹೀಗೆ ಆಡೋದು ನಿಂತೋಗ್ಬಿಡ್ತದೆ. ನಿಂತೋದ ತಕ್ಷಣ ನಾವೇನು ಮಾಡಬೇಕು ಅಂತಂದರೆ ಉಸಿರಾಟದ ಕಡೆ ಗಮನ ಕೊಡಬೇಕು. ಉಸಿರಾಟದ ಕಡೆ ಗಮನ ಕೊಟ್ಟಾಗ ಉಸಿರು ಕೂಡ ನಿಂತೋಗ್ಬಿಡ್ತದೆ. ಉಸಿರು ನಿಂತೋಗಿ ಈ ಮೂಗು ಮತ್ತು ಈ ಆಜ್ಞಾಚಕ್ರ ಈ ಎರಡರ ಮಧ್ಯದಲ್ಲೇ ಉಸಿರಾಡೋಕ್ಕೆ ಶುರುವಾಗುತ್ತೆ. ಎಷ್ಟು ಉಸಿರನ್ನು ನಿಲ್ಲಿಸ್ತೀವೋ ಅಷ್ಟೂ ಕೂಡ ಮನಸ್ಸು ಅಲ್ಲೇ ನಿಲ್ಲಲಿಕ್ಕೆ ಸಹಾಯ ಆಗುತ್ತೆ. ಉಸಿರಾಟಕ್ಕೂ ಮನಸ್ಸನ್ನು ನಿಲ್ಲಿಸೋದಕ್ಕೂ ಬಹಳ ನಿಕಟವಾದಂಥ ಸಂಬಂಧ ಇದೆ. ಆದ್ದರಿಂದ ಉಸಿರಾಟ ಕ್ರಮವನ್ನು ನಾವು ನಿಲ್ಲಿಸಬೇಕಾಗುತ್ತೆ. ಧ್ಯಾನದಲ್ಲಿ ಎಷ್ಟು ಹೊತ್ತು ಎಷ್ಟು ಸೂಕ್ಷ್ಮವಾಗಿ ಇಲ್ಲಿಂದ ಇಲ್ಲಿಗೆ ಇಷ್ಟಿಷ್ಟೇ ಉಸಿರಾಡುವಂತಹ ಕ್ರಮಬದ್ಧತೆಗೆ ನಾವು ಬರ್ತೀವೋ ಅಷ್ಟೂ ಕೂಡ ನಾವು ಈ ಮನಸ್ಸನ್ನು ನಿಲ್ಲಿಸ್ಬೋದು, ಮನಸ್ಸನ್ನು ಕಟ್ಟಾಕ್ಬೋದು. ಕಟ್ಟಾಕಿದಾಗ ಏನಾಗುತ್ತೆ ಅಂತಂದರೆ ಆವಾಗ ನಮಗೆ ಈ ಬಿಂದು ಮತ್ತು ಈ ಬಿಂದು ಎರಡೂ ಸೇರಿಕೊಳ್ತವೆ. ಅಥವಾ ನಮಗೆ ಲಿಂಗ ಪೂಜೆ ಮಾಡದೇ ಇರೋವಂಥವರು ಅವರು ಈ ಪಶ್ಚಿಮ ಚಕ್ರದಲ್ಲಿ ಅಂದರೆ ಆಜ್ಞಾಚಕ್ರದ ಹಿಂಭಾಗ ಅಲ್ಲಿ ಆತ್ಮ ಇದೆ ಬೆಳಕಿನ ರೂಪದಲ್ಲಿ. ಆ ಬೆಳಕಿನ ಬಿಂದುವನ್ನು ನಾವು ಗ್ರಹಿಸಿಕೊಂಡು ನೆನೆಸಿಕೊಂಡು ಅಲ್ಲಿ ನಮ್ಮ ಆತ್ಮವನ್ನು ಕೇಂದ್ರೀಕರಿಸಿ ಆ ಪಾಯಿಂಟಲ್ಲಿ ನಾವು ಆತ್ಮದ ಮೇಲೆ ಅಂದರೆ ಆತ್ಮದ ಮೇಲೆ ಮನಸ್ಸನ್ನು ನಾವು ಕೇಂದ್ರೀಕರಿಸಿ ನಾವು ಧ್ಯಾನ ಮಾಡೋಕ್ಕೆ ಶುರು ಮಾಡಿ ಈ ಉಸಿರಾಟವನ್ನು ನಾವು ನಿಲ್ಲಿಸಿದ್ದೆ ಆದರೆ ನಮಗೆ ಸ್ವಲ್ಪ 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 ಮಂಗ್ಯ ಆಚೆಗೆ ಓಡೋಗುತ್ತಲ್ಲ ಅದನ್ನು ಕಟ್ಟಾಕಿ ಕಟ್ಟಾಕಿ ಕೊಟ್ಟಾಕಿ ಕೊನೆಗೆ ಅದು ಯಾವ ಲೆವೆಲಿಗೆ ಬರ್ತದೆ ಅಂತಂದರೆ ಕೋತಿ ಹಾಡಿಸೋನು ಹೆಂಗೆ ಹೇಳ್ತಾನೋ ಹಾಗೆ ಕೋತಿ ಹಾಡ್ತದಲ್ಲ ಹಾಗೆ ನಾವು ಕೂತ್ಕೋ ಅಂದರೆ ಕೂತ್ಕೋತದೆ, ಎಲ್ಲೂ ಹೋಗೋದಿಲ್ಲ. ಅದಕ್ಕೇನು ಅಂತಂದರೆ ವಿಷಯಗಳು ಬೇಕು, ಅದಕ್ಕೆ ವಿಷಯಗಳು ಬೇಕು. ಈಗ ನೋಡಿರಿ ಆತ್ಮ, ಆತ್ಮ ಎಲ್ಲಿದೆ? ನಮ್ಮ ಮೆದುಳಿನ ಮಧ್ಯಭಾಗದಲ್ಲಿದೆ, ಅಂದರೆ ನಮ್ಮ ಆಜ್ಞಾಚಕ್ರದ ಹಿಂದೆಗಡೆ ಪಶ್ಚಿಮ ಚಕ್ರದಲ್ಲಿದೆ. ಅದರ ಸುತ್ತ ಏನಿದೆ? ಮೆದುಳಿದೆ. ಅದರ ಸುತ್ತ ಮೆದುಳಿದೆ. ಆ ಮೆದುಳು ಅಂತಂದರೆ ಏನು? ಫೋಲ್ಡರ್ಸು, ಫೈಲ್ಗಳು. ನಾವು ಏನೇನು ನೋಡಿರ್ತೀವೋ, ಏನೇನು ಮಾಡಿರ್ತೀವೋ, ದೃಶ್ಯಗಳು ಕೇಳಿಸ್ಕೊಂಡಿದ್ದು ಎಲ್ಲವೂ ಕೂಡ ಅಲ್ಲಿ ರೆಕಾರ್ಡ್, ಫುಲ್ ರೆಕಾರ್ಡ್. ಅದೊಂದು ರೀತಿ ಲೈಬ್ರರಿ, ಆ ಲೈಬ್ರರಿ ಗೋಡನ್. ಆ ಗೋಡನಲ್ಲಿ ಎಲ್ಲ ವಿಷಯಗಳು ತುಂಬಿಟ್ಟಿರ್ತದೆ. ಇದು ಒಂದು ನಿಮಿಷ ಸುಮ್ಮನಿರಲ್ಲ ಮನಸ್ಸು, ಎಲ್ಲ ಫೈಲ್ಗಳ ಮೇಲೆ ಓಡಾಡ್ತಾ ಇರ್ತದೆ, ಎಲ್ಲ ಫೈಲ್ಗಳ ಮೇಲೆ ಓಡಾಡ್ತಾನೆ ಇರ್ತದೆ. ಈ ಫೈಲ್ ತೆಗಿತದೆ, ಆ ಫೈಲ್ ತೆಗಿತದೆ. ನೋಡಿ, ನಾವು ಕೂತಿರ್ತೀವಿ, ಯಾವುದೋ ಒಂದು 20 ವರ್ಷ ಹಿಂದೆ ನಡೆದಿದ್ದ ಘಟನೆ ಟಕ್ ಅಂತ ನಮ್ಮ ಮೈಂಡಿಗೆ ಬರ್ತದೆ. ಹೆಂಗೆ ಬಂತು ಅಂತಂದರೆ ಅದು ಹೋಯ್ತಲ್ಲಿಗೆ ಆ ಮನಸ್ಸು ಆ ಫೈಲ್ ಓಪನ್ ಮಾಡಿಬಿಡ್ತು. ಸುಮ್ಮನೆ ಇರೋದಿಲ್ಲ, ಒಂದು ನಿಮಿಷ ಸುಮ್ಮನೆ ಇರೋದೆ, ಆ ಫೈಲ್ ತೆಗೆಯೋದು, ಈ ಫೈಲ್ ತೆಗೆಯೋದು, ಇದನ್ನು ತೆಗೆಯೋ, ಅದೇ ವಿಷಯ, ಈ ವಿಷಯ, ಈ ವಿಷಯ ನೋಡ್ತಾನೆ ಇರ್ತದೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಅದಕ್ಕೆ ಏನಾರು ಕೆಲಸ ಕೊಡಬೇಕಲ್ಲ, ಇಲ್ಲ ಅಂತಂದರೆ ಫೈಲ್ ಓಪನ್ ಮಾಡೋಕ್ಕೆ ಕೂತ್ಕೊಂಡ್ಬಿಡ್ತದೆ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಓಂ ನಮ ಶಿವಾಯ ಅಥವಾ ನಮ ಶಿವಾಯ ನಮ ಶಿವಾಯ ಅಂತ ಅದಕ್ಕೆ ಅದು ಕೆಲಸ ಕೊಟ್ಬಿಟ್ರೆ ಅದೇನು ಮಾಡ್ತದೆ, ಅದನ್ನು ಹೇಳ್ಕೊಂಡು 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 ಈ ಉಸಿರು ಬೇರೆ ನಿಲ್ಲಿಸಿರ್ತೀವಲ್ಲ ಅದಕ್ಕೆ ಒಂದಷ್ಟು ಕೆಲಸ ಕೊಡ್ತಾ 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 ಹೋದರೆ ಅದು ಸುಮ್ಮನೆ ಆಗೋಕ್ಕೆ ಶುರುವಾಗ್ಬಿಡ್ತದೆ. ಆ ಒಂದು ಸ್ಥಿತಿಗೆ ಹೋದ ಮೇಲೆ ನೋಡಬೇಕು ನಮಗೆಂಥ ಆನಂದ ಆಗುತ್ತೆ, ನಮಗೆಂಥ ಒಂದು ದಿವ್ಯ ಶಕ್ತಿ ಸಂಕಲ್ಪಗಳು ನಮಗೆ ಬರ್ತವೆ ಅಂತಂದರೆ ಆ ಧ್ಯಾನದಲ್ಲಿ ಕೂತ್ಕೊಂಡು ಮಾಡುವಂತಹ ಒಂದೊಂದು ವಿಚಾರಗಳು ಒಂದೊಂದು ಸಂಕಲ್ಪಗಳು ನಮಗೆ ಬ್ರಹ್ಮಾಸ್ತ್ರ ಥರ ಆಗಿಬಿಡ್ತವೆ. ನೀವು ಏನು ಅಂದ್ಕೊಳ್ತೀರೋ ಅದು ಬ್ರಹ್ಮಾಸ್ತ್ರ, ಇನ್ನು ಮಾತು ರಾಮಬಾಣ ಆಗಿಬಿಡ್ತದೆ.
ನೀವೇನು ಅಂದ್ಕೊಳ್ತೀರೋ ಅದಾಗುತ್ತೆ. ನೀವೇನು ಧ್ಯಾನದಲ್ಲಿ ಕೂತ್ಕೊಂಡು ಹಿಂಗೆ ಹಿಂಗೆ ಆಗಬೇಕಪ್ಪ ಹಿಂಗೆ ಅಂದರೆ ಕೆಟ್ಟದ್ದು ಯೋಚನೆ ಮಾಡಬಾರ್ದು. ಕೆಟ್ಟದ್ದು ಯೋಚನೆ ಮಾಡಿದ್ರೆ ಧ್ಯಾನಕ್ಕೆ ಹೋಗ್ಬಾರ್ದು. ನಾವು ಧ್ಯಾನ ಶಕ್ತಿಯಿಂದ ನಾವೇನಾರು ಕೆಟ್ಟದಕ್ಕೆ ಉಪಯೋಗಿಸ್ಕೊಂಡ್ರೆ ಅಥವಾ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡೋದಾಗಲಿ ಕೆಟ್ಟದ್ದು ಬಯಸೋದಾಗಲಿ ಆ ಥರ ಏನು ಉಪಯೋಗಿಸ್ಕೊಂಡು ನಾವು ಧ್ಯಾನ ಮಾಡೋದಾದರೆ ಧ್ಯಾನ ನಿಲ್ಲಿಸೋದೇ ಒಳ್ಳೆಯದು. ಯಾವಾಗಲೂ ಕೂಡ ಪರೋಪಕಾರ, ಯಾವಾಗಲೂ ಕೂಡ ಸಮಾಜಮುಖಿ ಕೆಲಸಗಳು, ಸಮಾಜ ಕಲ್ಯಾಣ ಈ ಥರದ ವಿಚಾರಗಳನ್ನೇ ಇರಬೇಕು. ಆಮೇಲೆ ನಮ್ಮ ಸ್ವಾರ್ಥನೂ ಇರಬಾರ್ದು. ನಮ್ಮ ಸ್ವಾರ್ಥಕ್ಕೂ ಕೂಡ ಆ ಒಂದು ಧ್ಯಾನ ಶಕ್ತಿಯನ್ನು ನಾವು ಉಪಯೋಗಿಸ್ಕೋಬಾರ್ದು. ಆ ರೀತಿಯ ಸಂಕಲ್ಪಗಳನ್ನು ಮಾಡಿಕೊಂಡು ಆ ಸಂಕಲ್ಪ ಶಕ್ತಿ ಆ ಬ್ರಹ್ಮಾಂಡ ಶಕ್ತಿಯಾಗಿಬಿಡ್ತದೆ. ಹಾಗೆ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಬಹಳ ಲಾಭ ಉಂಟಾಗುತ್ತೆ. ಆದ್ದರಿಂದ ನಾವು ಹಂತಂತವಾಗಿ ಉಸಿರನ್ನು ನಿಲ್ಲಿಸ್ಕೊಳ್ಳೋದ್ರ ಮುಖಾಂತರ ಧ್ಯಾನ ಅಭ್ಯಾಸ ಮಾಡುವಂಥದ್ದು ನಮಗೆ ದೀರ್ಘಾಯಸ್ಸು ಉಂಟು ಮಾಡ್ತದೆ, ದೇಹಾರೋಗ್ಯವನ್ನು ಉಂಟು ಮಾಡ್ತದೆ, ಶಾಂತಿ, ಸಹನೆ, ನೆಮ್ಮದಿ, ತಾಳ್ಮೆ ಇವೆಲ್ಲವೂ ಕೂಡ ತಾನಾಗೇ ಬಂದ್ಬಿಡ್ತದೆ. ಅದರಿಂದ ನೀವೆಲ್ಲರೂ ಇವತ್ತಿಂದಲೇ ಧ್ಯಾನವನ್ನು ಅಭ್ಯಾಸ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮನುಷ್ಯರು ದೇವರನ್ನು ಸೃಷ್ಟಿಸಲು ಸಾಧ್ಯವಿಲ್ಲವ? ಮನುಷ್ಯ ದೇವರನ್ನು ಸೃಷ್ಟಿಸಲು ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಈ ಮನುಷ್ಯನನ್ನು ಸೃಷ್ಟಿಸಿದ್ದು ಆ ಪರಮಾತ್ಮ ನಿರಾಕಾರ ಶಿವ. ಅವನ ಅಂಗೈಯಲ್ಲಿ ರಚನೆಯಾದಂತಹ ಇವನೊಂದು ಪುಟ್ಟ ಗೊಂಬೆ, ಅವನು ಆಡಿಸುವಂತೆ ಹಾಡುವಂತಹ ಬೊಂಬೆ ಇವನು, ಅಷ್ಟೇ, ಆಟದ ಬೊಂಬೆ. ಇವನ ರಿಮೋಟು ಅಂದರೆ ಮನುಷ್ಯನ ರಿಮೋಟು ಅವನ ಕೈನಲ್ಲಿದೆ. ಈಗ ನಾವು ಇಲ್ಲಿಂದ ಕೂತ್ಕೊಂಡಿದ್ದೀವಿ, ಒಂದು ಟಿ ವಿ ನೋಡ್ತಾ ಇದ್ದೀವಿ, ಆ ಟಿ ವಿ ಚಾನಲ್ ಚೇಂಜ್ ಮಾಡುವಂತಹ ರಿಮೋಟು ನಮ್ಮ ಕೈನಲ್ಲಿದೆ, ಆಫ್ ಮಾಡುವಂತಹ ರಿಮೋಟು ನಮ್ಮ ಕೈನಲ್ಲಿದೆ, ಆನ್ ಮಾಡುವಂತಹ ರಿಮೋಟು ನಮ್ಮ ಇದೆ. ಹಾಗೆ ನಮ್ಮ ಮರಣ, ನಮ್ಮ ಜನ್ಮ ಎಲ್ಲವೂ ಕೂಡ ಅವನ ಕೈನಲ್ಲಿದೆ. ಅವನ ಕೈನಲ್ಲಿ ಹಾಡ್ತಾ ಇರತಕ್ಕಂಥ ಗೊಂಬೆಗಳು ನಾವು, ಆಟದ ಗೊಂಬೆಗಳು ನಾವು. ನಾವು ಅಂದರೆ ಈ ಮನುಷ್ಯ ಹೋಗಿ ಆ ದೇವರನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನಾ? ಹಂಗಿದ್ರೆ ಈಗ ಸೃಷ್ಟಿ ಮಾಡಿರ್ತಕ್ಕಂಥ ದೇವರುಗಳು ನಾವು ಒಪ್ಕೊಂಡಿದ್ದೀವಲ್ಲ, ಅವ್ರಿಗೆಲ್ಲ ಗುಡಿ ಕಟ್ಟಿದ್ದೀವಲ್ಲ, ತೇರುಗಳು ಮಾಡ್ತೀವಿ, ನೀವು ಬಂದು ನೋಡ್ರಿ ಎಷ್ಟು ಜನ ಸೇರ್ತಾರೆ ಅಂತ. ನೀವು ರಥ ನೋಡ್ಬೇಕ್ರಿ, ಯಾರ ಕಾಲದಲ್ಲಿ ಮಾಡಿರೋ ರಥ ಗೊತ್ತೇನ್ರಿ ಅದು? ಅದ್ರ ಇತಿಹಾಸ ಗೊತ್ತೇನ್ರಿ? ಎಷ್ಟು ಜನ ಸೇರ್ತಾರೆ ಗೊತ್ತೇನ್ರಿ? ಆ ರಥದ ಬೆಲೆ ಗೊತ್ತೇನ್ರಿ ನಿಮಗೆ ಅಂತ ವಾದ ಮಾಡಬಹುದು. ನಾವು ವಾದ ಮಾಡಲ್ಲ, ಯಾಕೆಂದರೆ ವಾದ ಮಾಡುವ ಅಗತ್ಯ ನಮಗೆ ಇಲ್ಲವೇ ಇಲ್ಲ. ನಮಗೆ ಸತ್ಯದ ಅರಿವಾಗಿದೆ, ನಾವು ನಿತ್ಯ ತೃಪ್ತರಾಗಿದ್ದೀವಿ ಅಷ್ಟೇ. ನಮ್ಮ ತೃಪ್ತಿ ನಮಗಿದ್ರೆ ಸಾಕು. ಇನ್ನೊಬ್ಬರ ಜೊತೆ ಗುದ್ದಾಡಿ ಅವರಿಗೆ ಮನವರಿಕೆ ಮಾಡುವ ಸಾಮರ್ಥ್ಯ ನಮಗಿಲ್ಲ, ಅದರ ಅವಶ್ಯಕತೆಯೂ ನಮಗಿಲ್ಲ. ದೇವರನ್ನು ಸೃಷ್ಟಿ ಮಾಡಿ, ದೇವರಿಗೆ ಗುಡಿ ಕಟ್ಟಿ, ದೇವರನ್ನು ಶಿಲಾರೂಪದಲ್ಲಿ ತಂದು ಆ ಶಿಲೆಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಅದಕ್ಕೆ ನಾವು ದೇವರ ಪ್ರಾಣವನ್ನು ತುಂಬ್ತೀವಿ ಅನ್ನುವಂತಹ ನಮ್ಮ ಪೂಜಾರಿ ವರ್ಗ, ನಮ್ಮ ವೈದಿಕ ವರ್ಗ, ನಮ್ಮ ಶಾಸ್ತ್ರಿಗಳ ವರ್ಗಕ್ಕೆ ನಮ್ಮ ಶರಣರು ಒಂದು ಪ್ರಶ್ನೆ ಕೇಳ್ತಾರೆ, ಏನಪ್ಪ ಕಾಡಲ್ಲಿ ಬಿದ್ದಿರ್ತಕ್ಕಂಥ ಒಂದು ಕಲ್ಲು ತಂದು ಅದನ್ನು ಹೆಣ್ಣಿನ ಅವತಾರನೋ ಒಂದು ಗಂಡಿನ ಒಂದು ರೂಪನೋ ಏನೋ ಒಂದು ಕೊಟ್ಟುಬಿಟ್ರಿ, ಅದಕ್ಕೆ ನೀವು ಪ್ರಾಣವನ್ನು ಕೊಟ್ರಿ ಅಂತ ಹೇಳ್ತೀರಾ? ಜನಗಳಿಗೆ ಪ್ರಾಣವನ್ನು ತುಂಬಿದ್ದೀವಿ ಅಂತ ಹೇಳ್ತೀರಲ್ವ ನೀವು? ನಮ್ಮದೊಂದು ಹರಕೆ ಇದೆಯಪ್ಪ, ನಮ್ಮದೊಂದು ವಿಚಾರ ಇದೆ. ಇಷ್ಟು ಶಕ್ತಿ ಇರೋರು ನೀವು ಒಂದು ನೊಣವನ್ನು ಸೃಷ್ಟಿ ಮಾಡಿರಿ ಅಂತ ಕೇಳ್ತಾರೆ ನಮ್ಮ ಶರಣರು. ಒಂದು ನೊಣವನ್ನು ಸೃಷ್ಟಿ ಮಾಡಿರಿ ನೋಡೋಣ, ನಿಮ್ಮ ಕೈಲಿ ಸಾಧ್ಯನಾ? ಇಲ್ಲ. ಒಂದು ಗರಿಕೆ ಹುಲ್ಲನ್ನು ನೀವು ಸೃಷ್ಟಿ ಮಾಡಿರಿ ನೋಡೋಣ. ನೀವೊಂದು ನೊಣವನ್ನು, ಒಂದು ಗರಿಕೆಯನ್ನು ನೀವು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ದೋರು. ನೀವು ದೇವರ ಪ್ರಾಣವನ್ನು ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಕಲ್ಲಲ್ಲಿ ಶಿಲೆಗಳಲ್ಲಿ ಅಂತ ನೀವು ಹೇಳ್ತೀರಲ್ಲ, ಯಾರನ್ನು ಹ್ಯಾಮಾರಿಸ್ತೀರಿ ನೀವು? ಆ ನಿರಾಕಾರ ಪರಮಾತ್ಮನ ಕೈನಲ್ಲಿರೋ ನರಗೊಂಬೆಗಳು ನೀವು ಆ ದೇವರನ್ನೇ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತೀರಲ್ಲ, ಜನಗಳಿಗೆ ಎಷ್ಟು ಹ್ಯಾಮಾರಿಸ್ತಾ ಇದ್ದೀರಾ? ನಿಮಗಂಥ ಶಕ್ತಿ ಇದ್ದರೆ ಆಹಾರ ಬೀಜಗಳನ್ನು ತಯಾರು ಮಾಡಿರಿ, ರಾಗಿನ ತಯಾರು ಮಾಡಿರಿ ನೋಡೋಣ. ನೀವು ಮಾಡಿದ್ರ ರಾಗಿನ, ಗೋಧಿ ನೀವು ಮಾಡಿದ್ದ, ಜೋಳ ನೀವು ಮಾಡಿದ್ದ, ಉಣ್ಣುವಂತಹ ಆ ಪದಾರ್ಥಗಳನ್ನು ನೀವು ಸೃಷ್ಟಿ ಮಾಡಿದ್ದ, ನಿಮ್ಮ ಕೈನಲ್ಲಿ ಸಾಧ್ಯನಾ? ಓ, ಈ ಗಾಳಿಯನ್ನು ಸೃಷ್ಟಿ ಮಾಡಿರಿ ನೋಡೋಣ, ಆಗುತ್ತೆ ನಿಮ್ಮ ಕೈನಲ್ಲಿ?
ಹೋಗಲಿ, ನೀವು ನಿಮ್ಮ ಮರಣವನ್ನು ಗೆಲ್ಲರಿ ನೋಡೋಣ, ನಿಮ್ಮ ಮರಣವನ್ನು ಗೆಲ್ಲರಿ. ನೀವು ದೇವರನ್ನೇ ಸೃಷ್ಟಿ ಮಾಡಿ ನೀವು ಈ ಜಗತ್ತಲ್ಲಿ ಅತ್ಯುತ್ತಮರು ಅಂತ ಹೇಳ್ಕೊಳ್ಳುವಂಥವ್ರು, ನೀವು ನಿಮ್ಮ ಮರಣವನ್ನು ಗೆಲ್ಲರಿ. ನಿಮ್ಮ ಮರಣವನ್ನು ಪೋಸ್ಟ್ಪೋನ್ ಮಾಡಿರಿ, ಒಂದು 150 ವರ್ಷಕ್ಕೋ 200 ವರ್ಷಕ್ಕೋ ಮುಂದಕ್ಕೆ ಪೋಸ್ಟ್ಪೋನ್ ಮಾಡಿರಿ ನೋಡೋಣ. ಅಲ್ಲ, ನೀವು ಹುಟ್ಟುವಾಗ ಅರ್ಜಿ ಹಾಕ್ಕೊಂಡು ಹುಟ್ಟೋಕ್ಕಾಗಿಲ್ಲ ನಿಮ್ಮ ಕೈನಲ್ಲಿ. ಇಷ್ಟೆಲ್ಲ ಶಕ್ತಿ ಇರೋರನ್ನು ಹುಟ್ಟುವಾಗ ನೀವೆಷ್ಟು ಬಡ ಕುಟುಂಬದಲ್ಲಿ ಹುಟ್ಟಿದ್ದೀರಿ, ನೀವು ಯಾಕೆ ಅರ್ಜಿ ಹಾಕ್ಕೊಂಡು ಒಬ್ಬ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಬೋದಾಗಿತ್ತಲ್ಲ. ಈ ದೇವರನ್ನೇ ಸೃಷ್ಟಿ ಮಾಡುವಂಥವ್ರು ನೀವು, ಕಲ್ಲುವನ್ನು ತೊಗೊಂಡ್ಬಂದು ಅದರಲ್ಲಿ ದೇವರ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥವ್ರು ನೀವು, ಅಂತಹ ದೇವರ ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಶಕ್ತಿ ಇರತಕ್ಕಂಥವ್ರು ನೀವು, ಅರ್ಜಿ ಹಾಕ್ಕೊಂಡು ದೊಡ್ಡ ಶ್ರೀಮಂತರ ಹೊಟ್ಟೆಲಿ ಹುಟ್ಟಬೋದಾಗಿತ್ತಲ್ಲ, ಒಳ್ಳೆ ತಂದೆನ ಆಯ್ಕೆ ಮಾಡ್ಕೋಬೋದಾಗಿತ್ತಲ್ಲ, ಒಬ್ಬ ಒಳ್ಳೆ ತಾಯಿನ ಆಯ್ಕೆ ಮಾಡ್ಕೋಬೋದಾಗಿತ್ತಲ್ಲ. ಅರ್ಜಿ ಹಾಕ್ಕೊಂಡು ನೀವೆಲ್ಲ ಇಷ್ಟು ಬುದ್ಧಿವರ್ ತಿಳುವಳಿಕೆ ಇರತಕ್ಕಂಥವ್ರು ನೀವು, ಯಾರೂ ಕೂಡ ಅರ್ಜಿ ಹಾಕ್ಕೊಂಡು ಹುಟ್ಟಲೇ ಇಲ್ಲ. ನಿಮ್ಮ ತಂದೆ ಯಾರು ಅಂತ ನಿಮಗೆ ಗೊತ್ತೇ ಇರಲಿಲ್ಲ, ನಿಮ್ಮ ತಾಯಿ ಯಾರು ಅಂತ ನಿಮಗೆ ಗೊತ್ತೇ ಇರಲಿಲ್ಲ, ನಿಮ್ಮ ಸಹೋದರ ಯಾರಾಗ್ತಾನೆ ಅಂತ ನಿಮಗೆ ಗೊತ್ತಿರಲೇ ಇಲ್ಲ, ನಿಮ್ಮ ಸಹೋದರಿ ಯಾರಾಗ್ತಾರೆ ಅಂತ ನಿಮಗೆ ಗೊತ್ತಿರಲೇ ಇಲ್ಲ, ನಿಮಗೆ ಪುತ್ರ ಎಂಥವ್ನು ಹುಡ್ತಾನೆ ಅಂತ ನಿಮಗೆ ಗೊತ್ತಿರಲೇ ಇಲ್ಲ, ನಿಮಗೆ ಪುತ್ರಿ ಎಂಥವಳು ಹುಡ್ತಾಳೆ ಅಂತ ನಿಮಗೆ ಗೊತ್ತಿರಲೇ ಇಲ್ಲ. ಇವ್ಯಾವ ನಿಮ್ಮ ಆಯ್ಕೆಗೆ ಸಾಧ್ಯವೇ ಆಗಲಿಲ್ಲ. ಹೋಗಲಿ, ನೀವು ಯಾವ ಜಾತಿನಲ್ಲಿ ಹುಟ್ಟಬೇಕು ಅಂತ ನಿಮಗೆ ಗೊತ್ತೇ ಇರಲಿಲ್ಲ, ಯಾವ ಕುಟುಂಬದಲ್ಲಿ ಹುಟ್ಟುತ್ತೀವಿ ಅಂತ ನಿಮಗೆ ಗೊತ್ತೇ ಇರಲಿಲ್ಲ. ಹೋಗಲಿ, ಯಾವುದೂ ಬೇಡ, ಇಷ್ಟೆಲ್ಲ ಬಿಟ್ಬಿಡೋಣ. ನೀವು ಯಾವತ್ತು ಸಾಯ್ತೀರಾ ಅಂತೇಳ್ಬಿಟ್ಟು ಒಂದು ಮರಣದ ಶಾಸನ ಕೊಡಿರಿ ನೋಡೋಣ. ನೀವು ಯಾವತ್ತು ಸಾಯ್ತೀರಾ ಅಂತ ಹೇಳ್ಬಿಟ್ಟು ಒಂದು ಜನ್ಮ ದಿನಾಂಕ ಕೊಡಿರಿ. ಇಷ್ಟೆಲ್ಲ ಗೊತ್ತಿರೋರು ನೀವು, ನಿಮಗೆ ಗೊತ್ತಿದೆಯಾ ನಿಮ್ಮ ಜನ್ಮ ದಿನಾಂಕ? ನೀವು ಅಂದ್ಕೊಂಡಿದ್ದೀರಾ ನೀವು ಜನ್ಮ ದಿನಾಂಕ ನಾನು ಹುಟ್ಟಿದ ದಿನ ಅಂತ ನೀವು ಅಂದ್ಕೊಂಡಿದ್ದೀರಲ್ವಾ? ಅದು ಜನ್ಮ ದಿನಾಂಕ ದಿನ ಅಲ್ಲ. ಅದು ನಿಮ್ಮ ಜನ್ಮ ದಿನಾಂಕ ಯಾವಾಗಾಯಿತು ಅಂತಂದರೆ, ನೀವು ಆತ್ಮವಾಗಿ ತಾಯಿ ಗರ್ಭದಲ್ಲಿ ಸೇರಿಕೊಂಡ ದಿನ. ಅವತ್ತು ತಾಯಿಯ ಹೊಟ್ಟೆಲಿದ್ದಂತಹ ಆ ಭ್ರೂಣಕ್ಕೆ ಚೈತನ್ಯ ಬಂತು, ಜೀವ ಬಂತು, ಅದು ನಿಮ್ಮ ಜನ್ಮದಿನ. ಅದು ನಿಮಗೆ ಗೊತ್ತಾ? ಗೊತ್ತಿಲ್ಲ. ಯಾರೋ ಡಾಕ್ಟ್ರು ಹೆರಿಗೆ ನೋವು ಅಂತ ತಾಯಿ ಹೋಗ್ತಾಳೆ, ಯಾರೋ ಡಾಕ್ಟ್ರು ಇದನ್ನು ನಾವು ಚಾಕು ಹಾಕಿ ತೆಗಿತೀವಿ ಅಂತ ಹೇಳ್ಬಿಟ್ಟು ಅವನು ಕುಯ್ದುಬಿಟ್ಟಿಸಿ ತೆಗೆದ, ಅದು ಜನ್ಮ ದಿನಾಂಕನ? ಸಿಝೇರಿಯನ್ ದಿನಾಂಕ ಅಷ್ಟೇ, ಅದನ್ನು ಜನ್ಮ ದಿನಾಂಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಿಝೇರಿಯನ್ ದಿನ, ಸಿಝೇರಿಯನ್ ಥರ ನಾನು ಈ ಸಿಝೇರಿಯನ್ ಮುಖಾಂತರ ಬಂದಂತು ನಾವು ಅಂತ ಹೇಳ್ಕೋಬೇಕಷ್ಟೇ, ಅದಲ್ಲ. ನಿಮ್ಮ ಜನ್ಮ ದಿನಾಂಕ ಅಂತಂದರೆ ನಮ್ಮ ಶರಣರು ಹೇಳೋದು, ನೀನು ಆತ್ಮವಾಗಿದ್ದಲ್ಲಪ್ಪ, ನೀನು ಆತ್ಮವಾಗಿ ಯಾವುದೋ ಒಂದು ತಾಯಿಯ ಗರ್ಭದಲ್ಲಿ ಅಂದರೆ ಆ ಭ್ರೂಣದಲ್ಲಿ ಹೋಗಿ ಸೇರಿಕೊಂಡಿಯಲ್ಲ, ಸೇರಿಕೊಂಡಾಗ ಆ ಭ್ರೂಣಕ್ಕೆ ಒಂದು ಚೈತನ್ಯ ಬಂತಲ್ಲ, ಪ್ರಾಣ ಬಂತಲ್ಲ, ಅದು ನಿನ್ನ ಜನ್ಮ ದಿನಾಂಕ. ನೀನು ಹುಟ್ಟಿದ ದಿನ ಅಲ್ಲ, ನಿನ್ನ ಸಿಝೇರಿಯನ್ ಮಾಡ್ಕೊಂಡು ಈಚೆ ಬಂದಿದ್ದ ದಿನ ಅಲ್ಲ ಅಂತ ಹೇಳ್ತಾರೆ. ಆ ಜನ್ಮ ದಿನಾಂಕ ನಮಗೆ ಗೊತ್ತಾ? ಗೊತ್ತಿಲ್ಲ. ಹೋಗಲಿ, ಮರಣ ದಿನಾಂಕನಾರ ಗೊತ್ತಾ? ನಾವೇ ಡೇಟ್ ಇಕ್ಕೊಬೋದಾ? ನಾನು ಇಂಥ ದಿನನೇ ಸಾಯ್ತೀನಿ ಅಂತ ಹೇಳ್ಬಿಟ್ಟು ಯಾರು ಇಕ್ಕೊಂಡು ಅವರು ಇಷ್ಟೆಲ್ಲ ಹೇಳ್ತಾರಲ್ಲ, ಶಾಸ್ತ್ರ ಹೇಳೋರು, ಪುರಾಣ ಹೇಳೋರು, ಭವಿಷ್ಯ ಹೇಳೋರು, ಜ್ಯೋತಿಷ್ಯ ಹೇಳೋರು, ಇಷ್ಟು ದೊಡ್ಡ ದೊಡ್ಡ ಸೈನ್ಸಿಸ್ಟ್ಗಳು, ಚಂದ್ರಲೋಕದಲ್ಲಿ ಏನಿದೆ, ಇಂದ್ರಲೋಕದಲ್ಲಿ ಇದೆ, ಆ ಲೋಕದಲ್ಲಿ ಇದೆ, ಭೂಲೋಕದಲ್ಲಿ ಇದೆ, ಎಲ್ಲ ಸಂಶೋಧನೆ ಮಾಡುವಂಥವ್ರು. ಹೋಗಲಿ, ನಿಮ್ಮ ಮರಣ ದಿನಾಂಕವನ್ನು ಗೊತ್ತುಪಡಿಸ್ಕೊಳ್ಳಿ. ಸಾಧ್ಯನಾ? ನಮ್ಮ ಈ ಜಗತ್ತಲ್ಲಿ ಯಾವುದೂ ಸಾಧ್ಯ ಇಲ್ಲ. ಆದರೆ ದೇವರು ಹಂಗಂತ ಹೇಳಿ ಎಲ್ಲವನ್ನು ಕಿತ್ಕೊಂಡಿಲ್ಲ, ಮಾನವನ ಆಯ್ಕೆಗೂ ಒಂದು ಕೊಟ್ಟಿದ್ದಾನೆ, ಮಾನವನ ಆಯ್ಕೆಗೂ ಕೊಟ್ಟಿದ್ದಾನೆ, ನಿರಾಶೆ ಮಾಡಿಲ್ಲ. ಎಲ್ಲವನ್ನು ತನ್ನ ಕೈನಲ್ಲಿ ಇಟ್ಕೊಂಡಿರ್ತಕ್ಕಂಥವನು ಒಂದೇ ಒಂದು ಅವಕಾಶ, ಒಂದೇ ಒಂದು ಆಯ್ಕೆ ಕೊಟ್ಟಿದ್ದಾನೆ. ಏನಪ್ಪ ಆಯ್ಕೆ ಅಂತಂದರೆ, ಸತಿಗೆ ಪತಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು, ಪತಿ ಸತಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಅಂದರೆ ಗಂಡನ ಆಯ್ಕೆ ಮಾಡಿಕೊಳ್ಳೋದು, ಹೆಂಡತಿನ ಆಯ್ಕೆ ಮಾಡಿಕೊಳ್ಳುವಂಥ ಆಯ್ಕೆನ ಮಾತ್ರ ಈ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಇನ್ನು ತಂದೆ ತಾಯಿ ಆಯ್ಕೆ ಮಾಡಿಕೊಳ್ಳೋದಿಲ್ಲ, ತಾಯಿ ಆಯ್ಕೆ ಇಲ್ಲ, ತಂದೆ ಆಯ್ಕೆ ಇಲ್ಲ, ಜಾತಿ ಆಯ್ಕೆ ಇಲ್ಲ, ಕುಟುಂಬದ ಆಯ್ಕೆ ಇಲ್ಲ, ಸಹೋದರ ಸಹೋದರಿ, ಪುತ್ರ ಪುತ್ರಿ, ಸಂಪತ್ತು, ಇವು ಯಾವ ಆಯ್ಕೆನೂ ಇಲ್ಲ. ಒಂದೇ ಒಂದು ಕೊಟ್ಟಿದ್ದಾನೆ, ಪತಿ ನನ್ನ ಆಯ್ಕೆ ಮಾಡ್ಕೊಳ್ಳೋದು, ಪತ್ನಿಯನ್ನು ಆಯ್ಕೆ ಮಾಡ್ಕೊಳ್ಳೋದು. ಆ ಆಯ್ಕೆ ಮಾಡ್ಕೊಳ್ಳೋದು ಬರ್ದಲ್ಲ, ನಾವೇನು ಮಾಡ್ತೀವಿ, ಪುರೋಹಿತರತ್ತ ಹೋಗ್ತೀವಿ. ನೋಡಿರಿ, ಇದೆರಡೂ ಕೂಡ ಮ್ಯಾಚ್ ಮಾಡಿಕೊಡ್ರಿ, ಈ ಹುಡುಗನಿಗೆ ಈ ಹುಡುಗಿ ಸೆಟ್ ಆಗ್ತಾಳಾ, ಈ ಹುಡುಗಿಗೆ ಈ ಹುಡುಗನ ಸೆಟ್ ಆಗ್ತಾನಾ ಅಂತ. ಅಲ್ಲೂ ಲೇವ್ಯದೇವಿ ನಮ್ಮದು, ಅಲ್ಲಿಯೂ ಮಧ್ಯವರ್ತಿಗಳು, ಅಲ್ಲಿ ದಲ್ಲಾಳಿಗಳೇ ನಮಗೆ. ಅಲ್ಲ, ನೀವು ಈ ಕೊಟ್ಟಿರ್ತಕ್ಕಂಥ ಈ ಅವಕಾಶವನ್ನು ದೇವರು ಎಲ್ಲವನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡು ಒಂದೇ ಒಂದು ಅವಕಾಶ ಕೊಟ್ಟಿದ್ದಾನೆ. ನೀನು ಹೋಗಿ ನಿನಗೆ ಬೇಕಾದಂಥ ಪ್ರಿಯತಮೆಯನ್ನು, ಪ್ರಿಯತಮನನ್ನು ನೀನು ಆಯ್ಕೆ ಮಾಡ್ಕೊ ಅಂತಂದರೆ, ಅದರಲ್ಲೂ ಹೋಗಿ ಒಬ್ಬ ಶಾಸ್ತ್ರಕಾರನ ಹಿಡ್ಕೊಂಡು ಈ ಹುಡುಗಿ ನಮ್ಗೆ ಆಗ್ತಾಳಾ, ಈ ಹುಡುಗ ನಮ್ಗೆ ಆಗ್ತಾನಾ, ಅಲ್ಲಿ ಏನೋ ಒಂದು ಅವನು ಬರ್ಕೊಡ್ತಾನೆ.
ಬರಕೊಟ್ಟ ತಕ್ಷಣಕ್ಕೆ ಅವನ ಪೂರ್ವಜನ್ಮದ ಸಂಸ್ಕಾರವನ್ನು ನಾವು ಚೇಂಜ್ ಮಾಡಲಿಕ್ಕಾಗುತ್ತಾ? ಮದುವೆ ಮಾಡಿಕೊಂಡು ಒಂದೇ ವರ್ಷಕ್ಕೆ ಹುಡುಗ ಸಾಯ್ಬೋದು ಅಥವಾ ಹುಡುಗಿ ಸಾಯ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಇನ್ನೊಂದಾಗ್ಬೋದು. ಅವನು ಬರ್ಕೊಟ್ಟ ತಕ್ಷಣಕ್ಕೇನೇ ಅವೆಲ್ಲ ಚೇಂಜ್ ಆಗಿಬಿಡ್ತಾವ? ಅವನ ಪೂರ್ವಜನ್ಮದ ಸಂಸ್ಕಾರಗಳು ಚೇಂಜ್ ಆಗಿಬಿಡ್ತಾವ? ಅವನ ಹಣೆ ಬರಹ ಚೇಂಜ್ ಆಗಿಬಿಡ್ತದ? ನೋಡಿರಿ, ಈ ಆಯ್ಕೆಯನ್ನು ಕೂಡ ನಾವು ಮಾಡ್ಕೊಳ್ಳ್ದೇ ನಮಗೆ ಬೇಕಾಗಿರ್ತಕ್ಕಂಥ ಪ್ರಿಯತಮೆಯನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅದರಲ್ಲೂ ಸೋಂಬೇರಿಗಳು ನಾವು ಹೋಗಿ ಆ ಶಾಸ್ತ್ರಕಾರರನ್ನೇ ಕೇಳೋದು. ಇವನಿಗೆ 25 ಗುಣಗಳು, ಈತನಿಗೆ 26 ಗುಣಗಳು, ಇವಳಿಗೆ ಓ ಚೆನ್ನಾಗಿ ಬಂತು ನೋಡಿದ್ರೆ ಒಂದೇ ತಿಂಗಳಿಗೆ ಡೈವರ್ಸ್ ಆಗಿರ್ತದೆ. ಏನು ಆಯ್ಕೆ ಮಾಡಿಕೊಟ್ಟು ನಾವನೇನು ದೇವ್ರ ಎಲ್ಲದರಲ್ಲೂ ಎಡವಟ್ಟು, ನಮ್ಮದು ಎಲ್ಲದರಲ್ಲೂ ಎಡವಟ್ಟು. ಇವತ್ತೂ ಕೂಡ ನಾವು ಒಂದು ಸಂತತಿಯ ಗುಲಾಮರಾಗಿ ಬದುಕ್ತಾ ಇದ್ದೀವಿ ನಾವು. ನಮಗೆ ಅವ್ರ ಮೇಲಿಟ್ಟಿರ್ತಕ್ಕಂಥ ನಂಬಿಕೆ, ಅವ್ರ ಮೇಲಿಟ್ಟಿರ್ತಕ್ಕಂಥ ಭಕ್ತಿ, ಅವ್ರ ಮೇಲಿಟ್ಟಿರ್ತಕ್ಕಂಥ ವಿಶ್ವಾಸ ಆ ಭಗವಂತನ ಮೇಲಿಲ್ಲ, ಆ ಸೃಷ್ಟಿಕರ್ತನ ಮೇಲಿಲ್ಲ, ಆ ಶಿವನ ಮೇಲಿಲ್ಲ ನಮಗೆ. ಇನ್ನು ಪೂಜೆಗಳು, ಆ ಪೂಜೆಗಳನ್ನು ಕೂಡ ನಾವು ಕೂಲಿ ಕೊಟ್ಟೆ ಮಾಡಿಸ್ತೀವಿ ಪೂಜೆಗಳನ್ನು. ಎಲ್ಲವನ್ನು ಕೊಟ್ಟಂತಹ ದೇವರಿಗೊಂದು 10 ನಿಮಿಷ ಕೂತ್ಕೊಂಡು ಭಕ್ತಿಯಿಂದ ಗಂಡ ಹೆಂಡತಿ ಮನೆ ಮಕ್ಕಳು ಕುಟುಂಬದವರೆಲ್ಲ ಒಂದು ಧನ್ಯವಾದ ಹೇಳಲಿಕ್ಕೂ ಕೂಡ ನಮಗೆ ತಾಳ್ಮೆ ಇಲ್ಲ, ನಮಗೊಂದು ಕೃತಜ್ಞತೆ ಗೊತ್ತಿಲ್ಲ. ನಮಗೆ ದೇವರಿಗೆ ಎಲ್ಲ ಕೊಟ್ಟಂಥ ದೇವರಿಗೊಂದು ಕೃತಜ್ಞತೆ ಹೇಳೋದು ಕೂಡ ನಮಗೆ ಗೊತ್ತಿಲ್ಲ. ಅದಕ್ಕೂ ಕೂಡ ನಾವು ಕೂಲಿ ಕೊಟ್ಟೇ ಪೂಜೆ ಮಾಡಿಸೋದು. ಆಯಿತು, ಒಂದು ಕೆಲಸ ಮಾಡಿರಿ, ನೀವು ಊಟ ಮಾಡಬೇಡ್ರಿ, ಬೇರೆಯವ್ರ ಕೈಲಿ ಊಟ ಮಾಡಿಸ್ಬಿಡಿ, ನಿಮ್ಮ ಹೊಟ್ಟೆ ತುಂಬಿಡ್ತದೆ. ನಮ್ಮ ಶರಣರು ಹೇಳ್ತಾರೆ, ನೀನು ಉಣ್ಣುವ ಊಟವನ್ನು ನೀನು ಅನುಭವಿಸುವ ರತಿ ಸುಖವನ್ನು ನಿನ್ನ ಆತ್ಮೋದ್ಧಾರವನ್ನು ನೀನೇ ಮಾಡ್ಕೊಳ್ಬೇಕೇ ಹೊರತು ಅನ್ಯರಿಗೆ ಕೂಲಿ ಕೊಟ್ಟು ಮಾಡಿಸಲು ಸಾಧ್ಯವಿಲ್ಲವಯ್ಯ ಅಂತಾರೆ ನಮ್ಮ ಶರಣರು. ಇಷ್ಟೆಲ್ಲ ನಮ್ಮ ಶರಣರು ಹೇಳಿದ್ರು ಕೂಡ ಆ ಮಾಡಿದ್ದೇ ಮಾಡೋದು, ಮಾಡಿದ್ದೇನು ಜಡ್ಡು ಹಿಡಿದು ಹೋಗಿದೆಯೋ ನಮ್ಮ ತಲೆಗಳಿಗೆ, ನಮ್ಮ ಬುದ್ಧಿಗಳಿಗೆ, ಇದು ದೊಡ್ಡ ದುರಂತ. ಹೀಗಿರುವಾಗ ನಾವು ಮನುಷ್ಯರು ದೇವರನ್ನು ಸೃಷ್ಟಿ ಮಾಡಬಹುದಾ? ಮಾಡಿದ್ದೀವಲ್ಲ. ಈಗ ಎಷ್ಟು ಕೋಟಿ ದೇವರುಗಳಿದ್ದಾರೆ ನಮ್ಮ ದೇಶದಲ್ಲಿ? ಬೇರೆ ಯಾವ ದೇಶದಲ್ಲೂ ಕೂಡ ಇಷ್ಟು ಕೋಟಿ ಜನ ಇಲ್ಲ. ಎಷ್ಟು ಕೋಟಿ ಇದೆ? 3 ಕೋಟಿ ದೇವರುಗಳ ದೇಶ ಇದು. ಒಂದಲ್ಲ, ಎರಡಲ್ಲ, 100ಅಲ್ಲ, 300ಇಲ್ಲ, 400ಅಲ್ಲ, 3 ಕೋಟಿ ದೇವರುಗಳ ನಾಡು ನಮ್ಮದು. ಇದೇ ನಮ್ಮ ಹೆಮ್ಮೆ. ಆದರೆ ಎಕ್ಸ್ಪೋರ್ಟ್ ಮಾಡಿದ್ರೆ ಯಾರೂ ತೊಗೊಳ್ಳಲ್ಲ, ಎಕ್ಸ್ಪೋರ್ಟ್ ಮಾಡಿದ್ರೆ ಒಬ್ಬರೂ ತೊಗೊಳ್ಳೋದಿಲ್ಲ. ಜಗತ್ತಿನ ಎಲ್ಲ ರಾಷ್ಟ್ರಗಳು, ಎಷ್ಟು ರಾಷ್ಟ್ರಗಳು, ಅವಾಗೆಲ್ಲ ಒಂದೊಂದೇ ದೇವರು, ನಮಗೆ 3 ಕೋಟಿ ದೇವರುಗಳು. ಇದು ನಮ್ಮ ದೊಡ್ಡ ಹೆಗ್ಗಳಿಕೆ ಅಂತ ಹೇಳಬೇಕೋ ಅಥವಾ ನಾವೇ ಹೆಡ್ರು ಅಂತ ಹೇಳಬೇಕೋ ನಮಗೊಂದು ಗೊತ್ತಾಗಲ್ಲ.